स्वामी नानु वैष्णव मतद वेंकण्णार ನನಗೆ ತಂದೆ ತಾಯಿ ಯಾರು ಇಲ್ರಿ ಇರೋದು ಮಾವ ಒಬ್ಬನೇ ಅವ್ ನನ್ನ ಶಾಲೆಗೆ ಸೇರಿದೆ ಈ ದನ ಕಾಯಕ್ಕೆ ಬಿಟ್ಟಿದ್ದಾನ್ರಿ ಅವು ಬೈತಾ ಇರ್ತವೆ ನಾನು ನಿದ್ದೆ ಮಾಡ್ತಾ ಇರ್ತೀನಿ ನನ್ನ ವಿದ್ಯಾಭ್ಯಾಸಕ್ಕೆ ಅಷ್ಟೇ ಸಾಕು ನಿನಗೆ ವಿದ್ಯಾರ್ಥಿನಿಯಲ್ಲಿ ಅಷ್ಟೊಂದು ಆಸಕ್ತಿ ಇದೆಯೇನಪ್ಪ ನಮ್ಮೊಂದಿಗೆ ಬಾ ಚಕ್ರಾಂಕನ ಮಾಡುತ್ತೇವೆ ವಿಪತ್ತು ಒದಗಿದಾಗ ಶ್ರೀ ರಾಘವೇಂದ್ರ ಎಂದು ಶ್ರೀಹರಿ ಕಾಪಾಡುತ್ತಾರೆ ಶ್ರೀಹರಿ ಸ್ವಾಮಿ ನಾನು ಕಿರೀಟಿಗಿರಿಯ ರಘುನಾಥ ದೇಸಾಯಿ ತಮ್ಮ ಆಗಮನದ ಸುದ್ದಿ ಉತ್ತರ ಕರ್ನಾಟಕದಲ್ಲೆಲ್ಲ ಹಬ್ಬಿದೆ ತಾವು ದಯಮಾಡಿ ನಮ್ಮ ಊರಿಗೆ ಬಂದು ಪಾದಸೇವೆ ಸ್ವೀಕರಿಸಬೇಕು ನಾಳೆ ನಮ್ಮ ದೇವರ ಪೂಜೆ ನಿಮ್ಮ ಮನೆಯಲ್ಲಿ ಆಗಬೇಕೆಂದು ಹರಿ ಇಚ್ಛೆ ಇದ್ದರೆ ಅಗತ್ಯವಾಗಿ ಆಗಲಿ ನಮಸ್ಕಾರ ದಯಮಾಡಿ ಓಹೋಹೋ ಬರಬೇಕು ಬರಬೇಕು ತಾವು ಬರ್ತೀರೋ ಇಲ್ವಂತಿದ್ದೆ ಊರಿಗೂರೇ ಬಂದಿರುವಾಗ ನಾವು ಬರ್ದೇ ಇರ್ತೀವಿ ದೇವರ ದಿಂಡ್ರಿಗಿಂತ ತಮ್ಮ ಆಹ್ವಾನದಲ್ವೇ ಎಲ್ಲ ಶ್ರೀಗಳವರ ದಯೆ ಸೀತಾ ಸೀತಾ ಏನು ಅಂದ್ರೆ ಅಡಿಗೆ ಮನೆ ಕಡೆ ಹಾಗೆ ಒಂದ್ಸಲ ನೋಡ್ಕೊಂಡು ಬಾ ಹೋಗು ಅಡಿಗೆ ಎಲ್ಲ ಆಗದೇನು ಎಲ್ಲ ತಯಾರಾಗಿದೆಯಮ್ಮ ಈ ಕೀರೊಂದು ಕುದ್ದು ಬಿಟ್ರೆ ಆಗ್ಬೇಕು ಏನಂತಿದ್ರು ಇಲ್ಲೇನ್ ಮಾಡ್ತಾ ಇದ್ದಿ ಏನ್ ಆಚಾರ್ರೆ ಚಿಕ್ಕದೇ ತಾಯನ್ನ ಅಡಿಗೆ ಉಸ್ತುವಾರಿಗೆ ಬಿಟ್ರೇನು ಈ ಚಿಕ್ಕ ವಯಸ್ಸಿನಲ್ಲಿ ಅದೇನು ಬಸ್ ತಿಂತೀರಾ ತಾವು ಹಣ್ಣಿನ ಸ್ವೀಕರಣೆ ಮಾಡಿಟ್ಟಿದ್ದೀನಿ ಈ ಕೊಡದಪ್ಪನಲ್ಲಿ ಒಂದ್ ತೊಟ್ಟು ಮುಟ್ಲಿಲ್ಲ ಬೇಕು ಅಂತ ಕೇಳಲಿಲ್ಲ ನೋಡಿ ಮತ್ತೆ ಹಾಗೇನು ರಾಜ ಹಾ ಸರಿ ಬಾಕಿ ಎಲ್ಲ ಭಕ್ತಿಗಳು ಎಲ್ಲ ತಯಾರಾಗಿದೆಯಮ್ಮ ನಡೀರಿ ತೋರಿಸ್ತೀನಿ ಅಪಶಕುನ ಪುಣ್ಯ ತೀರ್ಥ ಸ್ನಾನಕ್ಕೆ ಬಂದ ಕೀಟ ಪ್ರಾಣಾಪಾಯವನ್ನು ಲೆಕ್ಕಿಸಲಿಲ್ಲ ಶ್ರೀಧರ ಬೇರೆ ತೀರ್ಥ ಶ್ರೀಧರ ಎಲ್ಲೂ ಹೋದ ಇಲ್ಲೇ ಇತ್ತಲ್ಲಮ್ಮ ನಿಮ್ಮಮ್ಮ ಕಣಪ್ಪ ಆಚಾರ್ಯ ಆಚಾರ್ಯ ನಾನು ಮೈಲಿಗೆ ಮುಟ್ಟಿಬಿಟ್ಟೆ ಆಮೇಲೆ ಬರ್ತೀನಿ ಅಂತ ಗುರುಗಳು ಹೇಳ್ಬಿಡಿ ಹೋಗಿ ಆಚಾರ್ಯ ಏನು ಮಾಡುದು ಈಗ ದೇಸಾಯಿ ಯಾಕೋ ಇನ್ನೂ ತೀರ್ಥಪ್ರಸಾದಕ್ಕೆ ಬರಲೇ ಇಲ್ಲವಲ್ಲ ಅವ್ರು ಯಾವ್ದೋ ಮೈಲಿಗೆ ಮುಟ್ಬಿಟ್ರಂತೆ ಮಡಿ ಉಟ್ಕೊಂಡು ಬಂದು ತಗೊಳ್ತೀನಿ ಅಂತ ಹೇಳಿ ಕಳಿಸಿದ್ದಾರೆ ಅವರು ಹೇಗಿದ್ರೆ ಹಾಗೇ ಬರಬೇಕೆಂದು ದೇವರ ಆಜ್ಞೆ ಆಗಿದೆ ಬರಬೇಕು ಅಜ್ಜಿಯೋ ಮಡಿ ಮೈಲಿಗೆ ಏನಿಲ್ಲ ನೋಡಿ ಎತ್ತಿಗಳಿಗೆ ಯಾಗಿದ್ರೆ ಹಾಗೆ ಕರ್ತರ್ಬೇಕಂತೆ ಬೂಟಾಟಿಕೆ ಹಣವಂತನಾಗಿದ್ರೆ ದೇವ್ರು ತೀರ್ಥ ಪ್ರಸಾದ ಎಲ್ಲ ಮಡಿಲಿರ್ಲಿ ಮೈಲಿಗೆಲಿರ್ಲಿ ಮನೆ ಬಾಗಿಲಿಗೆ ಬಂದು ಕಾಯ್ತವೆ ನೋಡ್ರಿ ಬನ್ನಿ ದೇಸಾಯಿ ಬಾ ತಾಯಿ ದೂರದಲ್ಲಿ ಏಕೆ ನಿಂತಿರಿ ಹತ್ತಿರ ಬನ್ನಿ ನೋಡಿದ್ರಾ ನೋಡಿದ್ರಾ ಇನ್ನೊಂದು ಕ್ಷಣ ಹೋದ್ರೆ ತಲೆ ಮೇಲೂ ಕ್ರೂಸ್ಕೋತಾರ ನೋಡ್ರಿ. ಎಲ್ಲಿ ನಿಮ್ಮ ಮಗ ಶ್ರೀಧರ? ಚೆಂಡಿ ಹಿಡಿದು ಅಳುತ್ತಾ ಇದ್ದ. ಅವನ ವೇಣುಗೋಪಾಲ ಮನೆಗೆ ಕಳುಹಿಸಿಕೊಟ್ಟೆ, ಅದಕ್ಕೆ ನಿಧಾನವಾಯಿತು. ನಿಮ್ಮ ಮಗನೇ ನಮ್ಮ ವೇಣುಗೋಪಾಲ. ಅವನಿಲ್ಲದೆ ನಿಮಗೆ ತೀರ್ಥ ಕೊಡುವುದೂ ಇಲ್ಲ, ನಾವು ಭಿಕ್ಷೆ ಸ್ವೀಕರಿಸುವುದೂ ಇಲ್ಲ. ಪರೀಕ್ಷೆ ಮಾಡಬೇಡಿ ಗುರುಗಳೇ, ಅವನಿನ್ ಬರೋ ಹಾಗಿಲ್ಲ. ಅಂದರೆ ಈ ಕಡೆ ಘಟನೆಯಲ್ಲಿ ಬಿದ್ದು ಅವನ್ ಸತ್ತೋದ. ನಮ್ಮ ರಾಮ ನಿಮ್ಮ ಮನೆಗೆ ಬಂದಿರುವಾಗ ನಿಮ್ಮ ಮಗ ಮೃತನಾದನೆ. ಆ ದೇಹದಲ್ಲಿ ದೇವತಾರಾಧನೆಗೂ ಸಮಾರಾಧನೆಗೂ ಭಂಗ ಬರಬಾರದೆಂದು ಬಚ್ಚಿಟ್ಟು ಬಿಟ್ಟೆವು. ಮನುಷ್ಯರ ಕಣ್ಣಿಂದ ಬಚ್ಚಿಡಬಹುದು, ದೇವರ ಕಣ್ಣಿಂದ ಮುಚ್ಚಿಡಬಲ್ಲಿರ. ಹೋಗಿ ಆ ದೇಹವನ್ನು ತನ್ನಿ. ಹೋಗಿ ತೆಗೆದುಕೊಂಡು ಬಂದಿದೆ ಸಾಯಿದೆ. ಸತ್ತವನಿಗೆ ಸಂಜೀವನಿ ಕೊಡ್ತಾರಪ್ಪ, ಕಲಿಯುಗದ ಆಂಜನೇಯ. ಇದೆಲ್ಲ ಮೊದಲೇ ಮಾತಾಡ್ಕೊಂಡು ಮಾಡುವ ಹಂಚಿಕೆ ಇರಬೇಕು. ಒಂದ್ ವೇಳೆ ಬದುಕ್ದ ಅವ್ರ ಮಗ ಅನ್ನಿ, ನಾವು ಬೇರೆ ತರ ಮಾಡಿದ್ರಾಯ್ತು. ಹೇಗೆ? ಹಾ, ಹರಯೇ ನಮಃ. ಮಹಾಮಹಿಮ, ನಮ್ಮ ಕುಲವನ್ನೇ ಉದ್ಧಾರ ಮಾಡಿಬಿಟ್ಟು ಶ್ರೀಹರಿಗೆ ಪ್ರೀತಿಯಾಗಿ ಈ ಕಿರೀಟಗಿರಿಯ ಜಹಗೇರಿಯನ್ನು ತಾವು ಸ್ವೀಕರಿಸಬೇಕು. ಮನೆಯಲ್ಲಿ ಹಾಕ್ಬೇಡ, ಸುಮ್ಮನೆ ಸತ್ತಾಗಿ ಅಭಿನಯ ಮಾಡು ಅಷ್ಟೇ ಸಾಕು. ಅದು ಸೀರೆ ಅವ್ರು ಬಂದ್ಬಿಟ್ರು. ಸ್ವಾಮಿ ಸ್ವಾಮಿ, ಕಾಪಾಡಬೇಕು ಕಾಪಾಡಬೇಕು, ಪ್ರಾಣದಾನ ಮಾಡಬೇಕು. ಈಗೊಂದು ಗಳಿಗೆ ಮೊದಲು ಕಲ್ಲು ಗುಂಡಾಗಿದ್ದ, ಇದ್ದಕ್ಕಿದ್ದಾಗೆ ಬಾಯಿ ಬಿಟ್ಬಿಟ್ಟ. ನಿಜವಾಗಿ ಸತ್ತವನನ್ನು ಬದುಕಿಸಲಾರನಪ್ಪ. ಅಂದ್ರೆ ದೇಶ ಇರುವ ಮಗ ಸುಳ್ ಸುಳ್ಳ ಸತ್ನೇನ್ರಿ? ಅವನ ಆಯಸ್ಸು ಇನ್ನೂ ಉಳಿದಿತ್ತು, ಇವನ ಆಯಸ್ಸು ಇನ್ನೂ ಉಳಿದಿಲ್ಲೇನ್ರಿ? ಖಂಡಿತವಾಗಿಯೂ ಇಲ್ಲ. ಇಲ್ವೇ? ಖಂಡಿತವಾಗಿ ಇಲ್ವೇ? ಇವರು ದೊಡ್ಡ ಮಹಾನುಭಾವರಲ್ವೇ. ಬನ್ರಿ ಹೋಗೋಣ. ಕೇಶವ ಹೇಳು ಅಂದ್ರೆ ಕೇಶವ ಕೇಶವ ಗುರುಗಳೇ ಗುರುಗಳೇ ಗುರುಗಳೇ, ಕ್ಷಮಿಸಿ ಗುರುಗಳೇ, ನಮ್ಮನ್ನು ಕ್ಷಮಿಸಿ. ಅವನನ್ನು ಕಾಪಾಡಿ. ಅವನು ನಿಜವಾಗಲೂ ಸತ್ತೋದೆ ಗುರುಗಳೇ, ಅವನನ್ನು ಕಾಪಾಡಿ. ಅವನ ಒಳದ ಆಯಸ್ಸನ್ನು ನಾವು ಬದಲಿಸಲಾರೆವು, ಉಳಿದಿದ್ದರೆ ಉಳಿಸಬಲ್ಲೆವಷ್ಟೇ ಗುರುಗಳೇ.